ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ತಿಳ್ಕೊಂಡು ನನ್ನ ಇವತ್ತಿನ ಲೈವ್ ಸ್ಟೇಷನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ ಸೆಕೆಂಡ್. ಗುಡ್ ಮೋದಿ ಕೇರ್ ಮಾರ್ನಿಂಗ್ ಎಲ್ಲ ನನ್ನ ಮೋದಿ ಕೇರನ್ಸ್ ಲೀಡರ್ಸ್ಗೆ. ಮತ್ತು ನಾನು ಇವತ್ತು ತೊಗೊಂಬಂದಿರೋ ಪ್ರಾಡಕ್ಟ್ ಏನಪ್ಪ ಅಂತಂದರೆ ಬಿಹ್ಯಾಂಡ್ ಬ್ಯೂ. ಈ ಪ್ರಾಡಕ್ಟಿನ ಬಗ್ಗೆ ಮಾಹಿತಿನ ನಾನು ಕೊಡಲಿಕ್ಕೆ ಅಂತ ಲೈವ್ ಬಂದಿದ್ದೀನಿ. ಏನಪ್ಪ ಅಂತಂದರೆ ನಮಗೆ ಸಿಗೋ ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟು ಭಾಳ ಇದೆ, ಟಾಯ್ಲೆಟ್ ಕ್ಲೀನರ್. ಬಟ್ ನಮ್ಮದು ಮೋದಿ ಕಿರಣ್ದ ಸ್ಪೆಷಲ್ ಇದೆ ಈ ಪ್ರಾಡಕ್ಟು. ಅದ್ಭುತವಾದ ಪ್ರಾಡಕ್ಟು. ಮತ್ತು ಏನಪ್ಪ ಅಂತಂದರೆ ಯಾವುದೇ ರೀತಿಯಿಂದ ಹೆಲ್ತ್ ಅಪ್ಸೆಟ್ ಆಗೋದಿಲ್ಲ, ಸ್ಕಿನ್ ಅಲರ್ಜಿ ಆಗೋದಿಲ್ಲ ಹೆಣ್ಮಕ್ಳಿಗೆ. ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳು ಏನು ಕ್ಲೀನ್ ಮಾಡುವಾಗ ಇರಿಟೇಷನ್ನು, ಈಚಿಂಗ್ಸು, ಪಿಂಪಲ್ಸು, ರ್ಯಾಶಸ್ ಆಗ್ತವೆ ಟಾಯ್ಲೆಟ್ ಕ್ಲೀನ್ ಮಾಡೋ ಮುಂದೆ, ಅದೆಲ್ಲ ಆಗುವುದಿಲ್ಲ. ಸ್ಕಿನ್ನಿಗೆ ಸಂಬಂಧಪಟ್ಟ ಅಲರ್ಜಿ ಟೈಪ್ ಪ್ರಾಬ್ಲಮ್ಮು ಬರುತ್ತೆ. ಇದಕ್ಕೆ ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತಂದರೆ, ನಾವೀಗ ಒಂದು ಪ್ರಾಡಕ್ಟನ್ನು ಒಂದು ಯಾರೋ ಒಬ್ಬರಾಗಲಿ ಎಲ್ಲರ ಕಡೆ ಇರುವುದಿಲ್ಲ ಆಗುಣ. ಈಗ ನಾವು ಒಂದು ಕೆಲಸ ಮಾಡ್ತಿರ್ತೀವಪ್ಪ ಅಂದರೆ, ಎಲ್ಲೇ ಒಂದು ಹೊರಗಡೆ ಹೋಗ್ತಿರ್ತೀವಪ್ಪ ಅಂತಂದರೆ ಏನಪ್ಪ ಅಂತಂದರೆ ಒಂದೇ ಕೆಲಸಕ್ಕಂತ ಹೋಗುವುದಿಲ್ಲ, ಅದರಲ್ಲಿ ಒಂದೆರಡು ಮೂರು ಕೆಲಸನ ಮಾಡ್ಕೊಂಡು ಬರ್ತಾರೆ. ಒಂದು ಕೆಲಸಕ್ಕಂತ ಹೋಗೋದಿಲ್ಲ, ಬಟ್ ಅದು ಅದರಲ್ಲಿ ಎರಡು ಮೂರು ಕೆಲಸನ ಮಾಡ್ಕೊಂಬರ್ತಾರೆ. ಒಂದು ದಾರಿ ಒಳಗೆ ಹೋದ್ರೂ ಅದ್ರ ಜೊತೆ ಇನ್ನೊಂದು ಎರಡು ಮೂರು ಕೆಲಸನ ಮಾಡ್ಕೊಂಡು ಬರ್ತಾರೆ. ಬಟ್ ಅದು ಇದನ್ನ ಯಾಕೆ ಹೇಳಾಕತ್ತೀನಿ ಅಂದ್ರೆ, ಅದೇ ಥರ ನಮ್ಮ ಪ್ರಾಡಕ್ಟ್ ಅಂದರೆ ಮೋದಿ ಕೇರಲ್ಲಿ ಪ್ರಾಡಕ್ಟ್, ಒಂದು ಪ್ರಾಡಕ್ಟನ್ನು ನಾವು ತೊಗೊಂಡೇವಪ್ಪ ಅಂತಂದರೆ ಮಲ್ಟಿಪರ್ಪೋಸ್ ಆಗಿ ಯೂಸ್ ಮಾಡ್ಬೋದು ಒಂದು ಪ್ರಾಡಕ್ಟನ್ನು. ಬಟ್ ಇಲ್ಲಿ ನಾನು ಇದನ್ನ ಯಾಕೆ ಹೇಳಾಕತ್ತೀನಪ್ಪ ಅಂದರೆ, ಈ ಒಂದು ಪ್ರಾಡಕ್ಟ್ ಟಾಯ್ಲೆಟ್ ಕ್ಲೀನರ್ ಪ್ರಾಡಕ್ಟ್ ನೀವು ಟೂ ಇನ್ ಒನ್ ಕೆಲಸ ಮಾಡ್ಬೋದು. ಇವಾಗ ನಾವು ಡೊಮ್ಯಾಕ್ಸ್ ಹರ್ಪಿಕ್ ತೊಗೋತೀವಿ, ಬಟ್ ಏನಪ್ಪ ಅಂದರೆ ಟಾಯ್ಲೆಟಿಗಷ್ಟೇ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಬಟ್ ಇದನ್ನು ನಾವು ತೊಗೊಂಡೇವಪ್ಪ ಅಂತಂದರೆ ಟಾಯ್ಲೆಟ್ ವಿತ್ ಹಿತ್ತಾಳೆ ಪಿತಾಂಬರನ್ನು ತೊಳಿ ಮಾಡೋದು, ಇದರಿಂದ ಕ್ಲೀನ್ ಮಾಡ್ಬೋದು. ಟೂ ಇನ್ ಬೆನಿಫಿಟ್, ನಮ್ಮ ಅಮೌಂಟು ಸೇವಿಂಗ್ ಆಗ್ತೈತಿ, ಮತ್ತು ನಮ್ಮದು ಹೆಲ್ತ್ ಅಪ್ಸೆಟ್ ಆಗೋದಿಲ್ಲ, ಯಾವುದೇ ಅಲರ್ಜಿ ಟೈಪ್ ಆಗೋದಿಲ್ಲ ಸ್ಕಿನ್ ಅಂದರೆ ಮನುಷ್ಯನಿಗೆ. ಡೈರೆಕ್ಟ್ ಕೈಲೇ ಮುಟ್ಬೋದು. ಟೂ ಇನ್ ಒನ್ ಕೆಲಸ ಮಾಡ್ತೈತಿ. ಟೂ ಇನ್ ಕೆಲಸ ಹೆಂಗೆ ಮಾಡ್ತೈತಪ್ಪ ಅಂದರೆ, ಅದ್ಭುತವಾದ ಪ್ರಾಡಕ್ಟ್ ಇದೆ ನಮ್ಮದು. ಕ್ಲೀನಿಂಗ್ ಆ್ಯಂಡ್ ಡಿಫೆನ್ಸಿಂದ ಇದೆ ಪ್ರಾಡಕ್ಟ್ ಇದು. ಅಂದರೆ 90 ಸೆಕೆಂಡ್, ನಾವೀಗ ಇದಕ್ಕೆ ಟಾಯ್ಲೆಟ್ ಕ್ಲೀನ್ ಮಾಡಾಕತ್ತಿರ್ತೀವಪ್ಪ ಅಂತಂದರೆ ಒಂದು ಅರ್ಧ ತಾಸಿಂದ 45 ಮಿನಿಟ್ಸ್ವರೆಗೂ ನಾವು ಟಾಯ್ಲೆಟನ್ನು ಕ್ಲೀನ್ ಮಾಡಬೇಕು. ಡೊಮ್ಯಾಕ್ಸ್ ಹರ್ಪಿಕ್ಸ್ ಹಾಕಿದ್ರೆ ಮತ್ತು ಹೊಳೆ ಎಸಿಡ್ ಹಾಕಿದ್ರೂ ಜಲ್ದಿ ಕ್ಲೀನ್ ಆಗೋದಿಲ್ಲ, ಹೊಳೆ ಏನಪ್ಪ ಅಂದರೆ ಜಾಸ್ತಿ ಟೈಮಿಂಗ್ ಹಿಡಿಯುತ್ತೈತಿ. ಬಟ್ ಇದು ಏನಪ್ಪ ಅಂದರೆ 90 ಸೆಕೆಂಡ್ ಅಂದರೆ ಒಂದೂವರೆ ನಿಮಿಷ ವೆಯ್ಟ್ ಮಾಡ್ಬೇಕು. ಅಂದರೆ ಇಲ್ಲಿ ನಾವು ಕ್ವಾಂಟಿಟಿನೂ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಒಂಬತ್ತು ಡ್ರಾಪ್ 90 ಸೆಕೆಂಡ್, 9 ಡ್ರಾಪ್ ಹಾಕಿ ಒಂದು ನಿಮಿಷ ನಿಲ್ಲಬೇಕು, ಒಂದೂವರೆ ನಿಮಿಷ ನಿಲ್ಲಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಿ ತಿಕ್ಕಿ ತೊಳೆದ್ಬಿಟ್ರೆ ಹೊಸದು ನೀವೇನು ಈಗ ಸೀಟ್ ಕುಂದಿರ್ಸೇವೇನೋ, ಹೊಸ ಟಾಯ್ಲೆಟ್ ಏನು ಸೀಟ್ ಕುಂದಿರ್ಸೇವೇನೋ ಅನ್ನೋ ಥರ ನಿಮ್ಗೆ ರಿಸಲ್ಟ್ ಕೊಡ್ತೈತಿ. ಮತ್ತು ಏನಪ್ಪ ಅಂದರೆ ಜಾಸ್ತಿ ದಿನ ಬಾಳಿಕೆ ಬರ್ತೈತಿ ಇದೊಂದು ಪ್ರಾಡಕ್ಟ್. ನಾವು ಹಾರ್ಪಿಕ್ ಡೊಮ್ಯಾಕ್ಸನ್ನು ತೊಗೊಂಡು ಬರೋದ್ರಿಂದ ಜಾಸ್ತಿ ಹಾಕಬೇಕು ಕ್ವಾಂಟಿಟಿ, ಜಲ್ದಿ ಖಾಲಿ ಆಗ್ತೈತಿ, ಹೆಲ್ತ್ ಇಶ್ಯೂಸ್ ಆಗ್ತೈತಿ. ಬಟ್ ಇದರಿಂದ ಏನಪ್ಪ ಅಂದ್ರೆ 2-in-1 ಬೆನಿಫಿಟ್ ಐತಿ, ನಮ್ಮದು ಆರೋಗ್ಯನೂ ಹೆಲ್ತ್ನೂ ಇಂಪ್ರೂವ್ಮೆಂಟ್ ಆಗ್ತೈತಿ, ಹೊಳೆ ಅಮೌಂಟೂ ಸೇವ್ ಆಗ್ತೈತಿ. ಹೊಳೆ ಏನಪ್ಪ ಅಂದ್ರೆ ನಾವು ಅಮೌಂಟು ಕೊಟ್ಟಿದ್ದಕ್ಕೆ 2% ಎಕ್ಸ್ಟ್ರಾ ಇದು ಕೆಲಸ ಮಾಡ್ತೈತಿ, ಇಲ್ಲಿ ನಮ್ಮದು ಅಮೌಂಟು ಸೇವ್ ಆಗ್ತೈತಿ. ಹೆಂಗಪ್ಪ ಅಂತಂದ್ರೆ, ಇವಾಗ ನಾವು ಹಾರ್ಪಿಕ್ ಡೊಮ್ಯಾಕ್ಸ್ ತೊಗೊಂಡು ಬರ್ತೇವೆ, ಜಲ್ದಿ ಖಾಲಿ ಆಗ್ತೈತಿ, ತಿಂಗಳದಾಗ 2-3 ಬಾಟ್ಲಿ ತೊಗೊಂಡು ಬರ್ಬೇಕು. ಹಾಂ, ಅಲ್ಲಿ ಅಮೌಂಟ್ ಏನಪ್ಪ ಅಂತಂದರೆ ವೇಸ್ಟ್ ಆಗ್ತೈತಿ. ಬಟ್ ಇಲ್ಲಿ ಏನಪ್ಪ ಅಂದರೆ 162 ರೂಪಾಯಿ ಕೊಟ್ಟು 750 ml ತೊಗೊಳೋದ್ರಿಂದ 1 ವರ್ಷದಿಂದ 2 ವರ್ಷದ ಮಟ್ಟ ಆಗ್ತೈತಿ. ಹೆಂಗೆ ಯೂಸ್ ಆಗ್ತೈತಪ್ಪ ಅಂದರೆ, ನೀವು ಯೂಸ್ ಮಾಡೋದು ಕ್ವಾಂಟಿಟಿ ಜಾಸ್ತಿ ಇಲ್ಲ, ಇಲ್ಲಿ ಕಡಿಮೆ ಇದೆ. ಹೆಂಗಪ್ಪ ಅಂದರೆ, 9 ನೀವು ವಾರದಾಗ ಒಂದೇ ಸಲ ಟಾಯ್ಲೆಟ್ ತೊಳೆದಿರಪ್ಪ, 2 ಸಲ ತೊಳೆದಿರಪ್ಪ ಅಂತಂದ್ರೂ 9 ಹಾಕಿದರೆ ಸಾಕು, ml ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ 9 ಹಾಕಿದರೆ ಸಾಕು, ನಿಮ್ದು 2-in-1 ಅಂದರೆ ಡಬಲ್ ನಿಮ್ಗೆ ರಿಸಲ್ಟ್ ಕೊಡ್ತೈತಿ. ಹೊಳೆ ಏನಪ್ಪ ಅಂದರೆ, ಎಂಥ ಕಲಿ ಇದ್ರೂ ಕ್ಲೀನ್ ಆಗ್ತೈತಿ ಇದರಿಂದ. ಇದು ಹೆಂಗಪ್ಪ ಇದ್ರದ್ದು ಕ್ವಾಲಿಟಿ ಅಂತಂದರೆ, ಇದು ಗ್ರೀನ್ ಟು ಬ್ಲೂ ಆಗ್ತೈತಿ ಕಲರ್. ಫಸ್ಟ್ ನೀವು ಹಾಕಿದಾಗ ಗ್ರೀನ್ ಇರ್ತೈತಿ ಕಲರ್, ಆಯಿಲಿ ಕಲರ್ ಆಯಿಲ್ ಬರ್ತೈತಿ, ಲಿಕ್ವಿಡ್ ಕಲರ್ ಲಿಕ್ವಿಡ್ ಬರುತ್ತಿದೆ, ಗ್ರೀನ್ ಇರ್ತೈತಿ. ಮತ್ತು ನೀವು ಟಾಯ್ಲೆಟ್ಗೆ ಹಾಕಿ ಒಂದು 90 ಸೆಕೆಂಡ್ ಬಿಟ್ರಪ್ಪ ಅಂತಂದರೆ, 1.5 ನಿಮಿಷ ವೆಯ್ಟ್ ಮಾಡಿರಪ್ಪ ಅಂತಂದರೆ ಬ್ಲೂ ಆಗ್ತೈತಿ ಕಲರ್, ಯಾವುದೇ ಥರ ಸ್ಕಿನ್ ಅಲರ್ಜಿ ಇಲ್ಲ, ಮತ್ತು ರಿಸಲ್ಟ್ ಪಕ್ಕಾ ರಿಸಲ್ಟ್. 2-in-1 ಕೆಲಸ ಮಾಡ್ತೈತಿ ಅಂತ ಹೇಳಿದೆ. ನೀವು ಸಿಂಕು ತೊಳಿಬೋದು, ಹೊಳೆ ಟಾಯ್ಲೆಟು ತೊಳಿಬೋದು,
ಮತ್ತೇನಪ್ಪ ಅಂದ್ರೆ ಹಿತ್ತಾಳೆ ಪಿತಾಮರನು ತೊಳಿಬಹುದು ಅಂತ ಹೇಳಿದೆ ಬಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ಒಂದು ಹಿತ್ತಾಳೆದ ಪಾತ್ರೆ ತಗೊಂಡಿದ್ದೀನಿ ನೋಡಿ ಇದು ಕಲಿ ಹೆಂಗಿದೆ ಅಂತ ನೋಡಿ ಮತ್ತೆ ಇದನ್ನ ನಾವು ಕೈಲೇನು ಮುಟ್ಟಬಹುದು ಆರಾಮಸೆ ಇವಾಗ ಹರ್ಪಿಕ್ ಡೊಮೆಕ್ಸ್ ಹಾಕಿ ತೊಳೋರಿಗೆ ಗೊತ್ತಿರುತ್ತೆ ಸ್ಕಿನ್ ಅಲರ್ಜಿ ಬರ್ತೈತಿ ಸ್ವಲ್ಪ ಸ್ಕಿನ್ನಿಗೆ ಬಡದ್ರೂ ಏನಾಗ್ತೈತಪ್ಪ ಅಂತಂದ್ರೆ ಪಿಂಪಲ್ಸ್ ರ್ಯಾಶಸ್ ಮತ್ತೆ ಸ್ಕಿನ್ ಸುಲ್ಯಾಕ್ ಚಲೋ ಆಗ್ತೈತಿ ಆ ತರ ಆಗ್ತೈತಿ ಹೆಲ್ತ್ ಅಪ್ಸೆಟ್ ಆಗ್ತೈತಿ ಬಟ್ ಇದರಿಂದ ಏನಾಗ್ತೈತೆ ಅಂದ್ರೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಟು ಇನ್ ಬೆನಿಫಿಟ್ ಸಿಗ್ತೈತಿ ಇಲ್ಲಿ ನಾನು ಹಾಕಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕೆಲಸ ಮಾಡ್ತೈತಪ್ಪ ಅಂತಂದ್ರೆ ಇಲ್ಲಿ ನೋಡಿ ಇದು ಎಷ್ಟು ಕಲೆ ಐತೆ ಅಂತ ನೋಡಬಹುದು ನೋಡಿ ಕಾಣಿಸ್ತಿದಲ್ವಾ ಇಲ್ಲಿ ಒಂದೇ ಒಂದು ಡ್ರಾಪ್ ಹಾಕ್ತೀನಿ ನೋಡಿ ಒಂದು ಡ್ರಾಪ್ ಹಾಕಿದ್ದೀನಿ ನಾನು ಇಲ್ಲಿ ನೋಡಿ ಒಂದೇ ಒಂದು ಡ್ರಾಪ್ ಹಾಕಿದ್ದೀನಿ ನಾನು ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ವಾ ಲಿಕ್ವಿಡ್ ಎಲ್ಲೆಲ್ಲಿ ಹರಿದಿದೆ ಅಲ್ಲಿ ಕಲರ್ ನಿಮಗೆ ಕಾಣಿಸ್ತಿರಬಹುದು ನೋಡಿ ಫ್ರೆಂಡ್ಸ್ ವಿತ್ ಇನ್ 1 ಸೆಕೆಂಡ್ ಒಳಗೆ ನಿಮಗೆ ರಿಸಲ್ಟ್ ಪಕ್ಕ ನೋಡಿ ನಾನು ಬೇಕಂತ ಕೈಲೇನ ನಿಮಗೆ ತೊಳೆ ತೋರಿಸ್ತಾ ಇದೀನಿ ನೋಡಿ ಡಿಫರೆನ್ಸ್ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡಿ ಇದು ತೊಳೆಯಲಂತ ಜಾಗ ಇದು ಲಿಕ್ವಿಡ್ ಹಾಕಿದ ಜಾಗ ಎರಡು ಕಾಣಿಸ್ತಾ ಇದೆಲ್ವಾ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಲ್ವಾ ಇದು ಕ್ಲೀನ್ ಮಾಡಲದ್ದು ಇದು ಕ್ಲೀನ್ ಮಾಡಿದ್ದು ತವೆ ಬಟ್ ಏನಪ್ಪ ಅಂತಂದ್ರೆ ನೀವು ಲಾಗಿನ್ ಆಗಿ ತಗೊಂಡ್ರಪ್ಪ ಅಂದ್ರೆ ಡಿಸ್ಕೌಂಟ್ ವಿತ್ ಕ್ಯಾಶ್ ಬ್ಯಾಕ್ ಸಿಗ್ತೈತಿ ನೀವು ಹಂಗಸ ತಗೊಂಡ್ರಪ್ಪ ಅಂತಂದ್ರೆ ನಿಮಗೆ ಗುಡ್ ಕ್ವಾಲಿಟಿ ಇರೋ ಪ್ರಾಡಕ್ಟ್ ಒಂದೇ ಸಿಗ್ತೈತಿ ನಿಮಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಪ್ಪ ಅಂತಂದ್ರೆ ನನಗೆ ಮೆಸೇಜ್ ಮಾಡ್ರಿ ಇಲ್ಲ ಅಂತಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ರಿ 9742310997 ನಂದು ಕಾಂಟ್ಯಾಕ್ಟ್ ನಂಬರ್ ಇದು ನಾನು ನಿಮಗೆ ಇನ್ಫಾರ್ಮೇಷನ್ ಬಿಸ್ನೆಸ್ ಮಾಡೋರಿದ್ರಂದ್ರೆ ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತೆ ಮನೆಗೆ ಯೂಸ್ ಮಾಡ್ತೀನಿ ಅನ್ನೋರಿದ್ರಂದ್ರೆ ಅದ್ರದ್ದು ಇನ್ಫಾರ್ಮೇಷನ್ ಕೊಡ್ತೀನಿ ಯೂಸ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ವಿಡಿಯೋ ನೋಡಿದವ್ರಿಗೆ ಧನ್ಯವಾದಗಳು ಮತ್ತೆ ಇನ್ನೊಂದು ಪ್ರಾಡಕ್ಟ್ ಜೊತೆ ನಾಳೆಗೆ ಬರ್ತೀನಿ ಬಾಯ್